ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ಸೂಯ ದೇವಿ ಜಯಂತಿ ಅಂಗವಾಗಿ ಸಂಕೀರ್ತನ ಯಾತ್ರೆ ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ। ಈ ವರ್ಷ ಕರ್ನಾಟಕ ಸರ್ಕಾರ ಹಿಂದೂ ಅರ್ಚಕರ ನೇಮಕ ಮಾಡಿರೋದರಿಂದಾಗಿ ಭಕ್ತರ ಮನಸ್ಸಿನಲ್ಲಿ ಸಂಭ್ರಮದ ಉಲ್ಲಾಸಗಳಿದಾವೆ। ಭಕ್ತಿ ಭಾವದಿಂದ ಅವರೆಲ್ಲರೂ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗಿ ಇವತ್ತು ಮಾತಾ ಅನ್ಸೂಯ ದೇವಿ ಪೂಜೆಯನ್ನು ಸಂಕೀರ್ತನೆ ಯಾತ್ರೆಯೊಂದಿಗೆ ಮಾಡೋರಿದ್ದಾರೆ। ಒಂದು ರೀತಿಯ ಸಂತೃಪ್ತ ಭಾವ ಇದೆ। ನಿರಂತರವಾಗಿ ಇದಕ್ಕಿರುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ। ಕೆಲವರು ವಿಧ್ವಂಸಕ ಕೃತ್ಯ ನಡೆಸುವಂತ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಆಘಾತಕಾರಿ ಸಂಗತಿ। ಅಲ್ಲಿ ರಸ್ತೆಯ ತಿರುವುಗಳಲ್ಲಿ ಮೊಳೆಗಳನ್ನು ಹರಡಿ ಬಸ್ಸು ಅಪಘಾತ ಆಗಬೇಕು ಅನ್ನುವಂಥ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಗಂಭೀರವಾಗಿರುವಂಥ ವಿಷಯ। ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರು ಮೊಳೆಗಳನ್ನು ತೆರವುಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ। ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಉದ್ದಗಳ ಕಾಲ ಟರ್ನ್ಗಳಲ್ಲಿ ರಸ್ತೆಗಳಲ್ಲಿ ಮೊಳೆಗಳನ್ನು ಹರಡಿದ್ದಾರೆ, ತೆರವುಗೊಳಿಸೋ ಕೆಲಸ ಮಾಡ್ತಿದ್ದಾರೆ। ಇದು ಯಾರು ಹಿಂದ್ಗಡೆ ಇದ್ದಾರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು, ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ಸೂಯ ದೇವಿ ಜಯಂತಿ ಅಂಗವಾಗಿ ಸಂಕೀರ್ತನ ಯಾತ್ರೆ ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ। ಈ ವರ್ಷ ಕರ್ನಾಟಕ ಸರ್ಕಾರ ಹಿಂದೂ ಅರ್ಚಕರ ನೇಮಕ ಮಾಡಿರೋದರಿಂದಾಗಿ ಭಕ್ತರ ಮನಸ್ಸಿನಲ್ಲಿ ಸಂಭ್ರಮದ ಉಲ್ಲಾಸಗಳಿದಾವೆ। ಭಕ್ತಿ ಭಾವದಿಂದ ಅವರೆಲ್ಲರೂ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗಿ ಇವತ್ತು ಮಾತಾ ಅನ್ಸೂಯ ದೇವಿ ಪೂಜೆಯನ್ನು ಸಂಕೀರ್ತನೆ ಯಾತ್ರೆಯೊಂದಿಗೆ ಮಾಡೋರಿದ್ದಾರೆ। ಒಂದು ರೀತಿಯ ಸಂತೃಪ್ತ ಭಾವ ಇದೆ। ನಿರಂತರವಾಗಿ ಇದಕ್ಕಿರುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ। ಕೆಲವರು ವಿಧ್ವಂಸಕ ಕೃತ್ಯ ನಡೆಸುವಂತ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಆಘಾತಕಾರಿ ಸಂಗತಿ। ಅಲ್ಲಿ ರಸ್ತೆಯ ತಿರುವುಗಳಲ್ಲಿ ಮೊಳೆಗಳನ್ನು ಹರಡಿ ಬಸ್ಸು ಅಪಘಾತ ಆಗಬೇಕು ಅನ್ನುವಂಥ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಗಂಭೀರವಾಗಿರುವಂಥ ವಿಷಯ। ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರು ಮೊಳೆಗಳನ್ನು ತೆರವುಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ। ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಉದ್ದಗಳ ಕಾಲ ಟರ್ನ್ಗಳಲ್ಲಿ ರಸ್ತೆಗಳಲ್ಲಿ ಮೊಳೆಗಳನ್ನು ಹರಡಿದ್ದಾರೆ, ತೆರವುಗೊಳಿಸೋ ಕೆಲಸ ಮಾಡ್ತಿದ್ದಾರೆ। ಇದು ಯಾರು ಹಿಂದ್ಗಡೆ ಇದ್ದಾರೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು, ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ। ವಿಸ್ತಾರ ನ್ಯೂಸ್, ನಿಖರ ಜನಪರ।